ಹಲ್ಲಿ ಮೇಲೆ ಈ ವಸ್ತು ಹಾಕಿದ್ರೆ ಬದಲಾಗುತ್ತೆ ಅದೃಷ್ಟ. ಹೌದು, ಮನೆಯಲ್ಲಿ ಹಲ್ಲಿಗಳು ಕಾಣಿಸ್ಕೊಳ್ಳೋದು ತುಂಬಾನೇ ಸಾಮಾನ್ಯ, ಅದೊಂದು ಜೀವಿ ಅಷ್ಟೇ. ಆದ್ರೆ ಮನುಷ್ಯ ಮತ್ತೆ ಜೀವಿಗಳು ಪ್ರಕೃತಿಯ ಪ್ರಮುಖ ಭಾಗ. ಹಿಂದೂ ಧರ್ಮದಲ್ಲಿ ಹಲ್ಲಿಯ ಬಗ್ಗೆ ಅನೇಕ ವಿಷಯಗಳನ್ನ ಹೇಳಲಾಗಿದೆ. ಇನ್ನು ಹಲ್ಲಿ ಎಲ್ಲಿ ಯಾವಾಗ ಹೇಗೆ ಕಾಣಿಸ್ಕೊಂಡ್ರೆ ಶುಭ, ಜೊತೆಗೆ ಯಾವ್ದು ಅಶುಭ ಅನ್ನೋದನ್ನ ಈಗ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗ್ರಂಥಗಳ ಪ್ರಕಾರ ಕೆಲವೊಂದು ನಿರ್ದಿಷ್ಟ ಅವಧಿಯಲ್ಲಿ ಹಲ್ಲಿಗಳು ಕಾಣಿಸ್ಕೊಂಡ್ರೆ, ಜೊತೆಗೆ ದೇಹದ ಕೆಲ ಭಾಗಗಳಿಗೆ ಹಲ್ಲಿ ತಾಕಿದ್ರೆ ಅದು ಕೆಲವೊಂದು ಮುನ್ಸೂಚನೆಗಳನ್ನ ಕೊಡುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ದೀಪಾವಳಿಯಂದು ಸಂಜೆ ಮನೆಯಲ್ಲಿ ಹಲ್ಲಿ ಕಂಡ್ರೆ ಅದು ಶುಭ ಸಂಕೇತ. ದೀಪಾವಳಿಯಲ್ಲಿ ಮನೆಗೆ ಬರುವ ಹಲ್ಲಿಯನ್ನ ಲಕ್ಷ್ಮಿ ಅಂತ ಹೇಳಲಾಗುತ್ತೆ. ಇಡೀ ವರ್ಷ ಮನೆಯಲ್ಲಿ ಸಂತೋಷ ಸಂಪತ್ತು ನೆಲೆಸುತ್ತೆ ಅಂತ ನಂಬಲಾಗಿದೆ. ಇನ್ನು ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಹಲ್ಲಿ ಏನಾದ್ರೂ ಕಂಡ್ರೆ ತಕ್ಷಣ ದೇವಸ್ಥಾನ ಅಥವಾ ಮನೆಯಲ್ಲಿರುವ ಅಕ್ಷತೆಯನ್ನ ತಂದು ಹಲ್ಲಿಗೆ ದೂರದಿಂದಾನೆ ಹಾಕ್ಬಿಡಿ. ಮನಸ್ಸಿನಲ್ಲಿ ನಿಮ್ಮ ಆಸೆಯನ್ನ ಹೇಳ್ಕೊಳ್ಳಿ. ಹೀಗ್ ಮಾಡಿದ್ರೆ ನಿಮ್ಮ ಮನೋಕಾಮನೆ ಈಡೇರುತ್ತೆ ಅಂತ ನಂಬಲಾಗಿದೆ. ಇನ್ನು ಹಲ್ಲಿಯನ್ನ ಪವಿತ್ರ ಪ್ರಾಣಿ ಅಂತ ನಂಬಲಾಗಿದೆ. ಹಾಗೆ ಇದನ್ನ ಆರಾಧಿಸಿದ್ರೆ ಹಣದ ಸಮಸ್ಯೆ ದೂರವಾಗುತ್ತೆ ಅಂತ ಕೂಡ ನಂಬಲಾಗಿದೆ. ಸೊ ಹೀಗಾಗಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸಮಯದಲ್ಲಿ ಹಲ್ಲಿ ಕಂಡ್ರೆ ತಕ್ಷಣ ಅದ್ರ ಮೇಲೆ ಅಕ್ಷತೆ ಹಾಕಿ ಮನಸ್ಸಿನಲ್ಲಿ ನೀವು ಅನ್ಕೊಳ್ಳಿ, ಖಂಡಿತ ನೀವು ಅನ್ಕೊಂಡಿದ್ದು ಈಡೇರತ್ತೆ.